ಅಂಬೇಡ್ಕರ್ ಪರವಾದ ಒಂದು ಚಾನೆಲ್ ಇಲ್ಲ. ಸೊ ಸ್ನೇಹಿತರೆಲ್ಲ ಸೇರಿ ಏನು ಕಾರ್ಮಿಕರ ಧ್ವನಿಯಾಗಿ ಪ್ರತ್ಯೇಕವಾಗಿ ಅಂದ್ರೆ ದೇಶದೊಳಗಡೆ ಇಲ್ದಂತ ಒಂದು ಪ್ರಯತ್ನ ಮಾಡಿದಾರಲ್ಲ ಅದ್ರ ಬಗ್ಗೆ ವಾಯ್ಸ್ ಆಫ್ ವರ್ಕರ್ಸ್ ಅಂತ ಏನ್ ಮಾಡಿದ್ದಾರೆ ಆ ಕಾರ್ಮಿಕರ ಧ್ವನಿ ಅಗತ್ಯವಾಗಿ ದೇಶದಲ್ಲಿ ಬೇಕಾಗಿತ್ತು. ಆ ಧ್ವನಿ ನಿಜವಾಗ್ಲೂ ಸಹ ನನಗನ್ಸುತ್ತೆ ಆ ಧ್ವನಿ ಇವತ್ತಿನ ಕಾಲಘಟ್ಟದೊಳಗಡೆ ದೇಶದಲ್ಲಿ ಕಾರ್ಮಿಕರ ಹಕ್ಕುಗಳು ಎಲ್ಲೂ ನಶಿಸ್ತಾರಂತ ಸಂದರ್ಭದಲ್ಲಿ ಈ ಧ್ವನಿ ಆ ಕಾರ್ಮಿಕರ ಪ್ರಬಲವಾದ ಧ್ವನಿಯಾಗ್ಲಿ ಕಾರ್ಮಿಕರಿಗೆ ಏನು ನ್ಯಾಯಯುತವಾಗಿ ಇವತ್ತು ಕಡಿತ ಆಗ್ತಾ ಇದೆ ಸಮಸ್ಯೆಗಳು ಮತ್ತೆ ಅವರ ನೋವುಗಳು ನಲುವುಗಳ ಬಗ್ಗೆಗೆ ನನಗನ್ಸುತ್ತೆ ಧ್ವನಿ ಬಹಳ ನಿಜವಾಗ್ಲೂ ಸಹ ಅದು ಧ್ವನಿ ಮಾಡ್ತದೆ. ಅದು ಸರ್ಕಾರಕ್ಕೆ ರಾಜ್ಯ ಕೇಂದ್ರ ಎಲ್ಲ ವ್ಯವಸ್ಥೆಗಳಿಗೂ ಸಹ ಅದು ಧ್ವನಿಯಾಗಿ ಕಾರ್ಮಿಕರ ಪರವಾಗಿ ನಿಲ್ತದೆ. ಅದನ್ನ ನಿಲ್ಲೋದ್ರ ಬಗ್ಗೆ ನಾನು ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ರಾಷ್ಟ್ರೀಯ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಶುಭಾಶಯ ಕೋರ್ತಾರೆ. ಅದಲ್ಲದೆ ಅವರ ಧ್ವನಿ ನಿಜವಾಗ್ಲೂ ಸಹ ಮುಂಬರುವ ದಿವಸದಲ್ಲಿ ಇಡೀ ದೇಶದೊಳಗಡೆ ಒಂದು ಕಾರ್ಮಿಕರ ಹಕ್ಕುಗಳು, ಕಾರ್ಮಿಕರ ಕಾಯ್ದೆಗಳು, ಕಾರ್ಮಿಕ ಅಂತಕ್ಕ ನೋವು ನಲಿವು ಅವೆಲ್ಲವನ್ನೂ ಸಹ ಪ್ರತಿಬಿಂಬಿಸತಕ್ಕ ಒಂದು ಅದು ಮಾಧ್ಯಮ ಆಗಿ ಬರಲಿ. ಅವರಿಗೆ ಶುಭಾಶಯ ಕೋರೋದಲ್ಲದೆ ಅವರ ಒಂದು ಪ್ರಯತ್ನಕ್ಕೆ ಒಳ್ಳೆ ಸಫಲ ಸಿಕ್ಕಲಿ, ಯಶಸ್ವಿ ಆಗಲಿ ಅಂತಾನು ಸಹ ನಾನು ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಅನ್ಬೇಡ,